ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ, ನಮ್ಮ ಕುಕ್ ವಿತ್ ಗುಡ್ ವೈಬ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಲಾಸ್ಟ್ ವಿಡಿಯೋದಲ್ಲಿ ಎಳ್ಳಿನ ಚಿಕ್ಕಿ ಮಾಡೋದು ಹೇಗೆ ಅಂತ ನೋಡಿದ್ವಿ, ಅದೇ ರೀತಿಯಲ್ಲಿ ನಾವು ಮನೆಯಲ್ಲೇ ಈಸಿಯಾಗಿ ಶೇಂಗಾ ಚಿಕ್ಕಿನ ಹೇಗೆ ಮಾಡೋದು ಅಂತ ನೋಡೋಣ. ಮಕ್ಕಳಿಗೂ ತುಂಬಾ ಒಳ್ಳೆಯ ರೆಸಿಪಿ, ತುಂಬಾ ಇಷ್ಟ ಆಗುವಂಥ ರೆಸಿಪಿ ಇದು. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ, ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಹಾಗೆ ನಮ್ಮ ಮುಂದಿನ ವೀಡಿಯೋಗಳಿಗಾಗಿ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಅಂತ ಹೇಳ್ತಾ, ಮೊದಲಿಗೆ ನಾನಿಲ್ಲಿ ಒಂದು ಬಾಣಲೆಯಲ್ಲಿ ಒಂದು ಎರಡು ಬಟ್ಲಷ್ಟು ಶೇಂಗಾನ ತಗೊಂಡು ಅದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಇಲ್ಲಿ ನಮಗೆ ಶೇಂಗಾ ಸಿಪ್ಪೆ ಬಿಚ್ಚೋವರೆಗೂ ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ. ಆವಾಗಲೇ ಒಂದು ಸೌಂಡ್ ಬರುತ್ತೆ, ಶೇಂಗಾ ಸಿಪ್ಪೆನೆಲ್ಲ ಬಿಟ್ಕೊಳ್ತಾ ಹೋಗುತ್ತೆ. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ. ಈಗ ಇದು ರೆಡಿಯಾಗಿದೆ. ನಂತರ ನಾನಿಲ್ಲಿ ಇದನ್ನು ಸಿಪ್ಪೆನೆಲ್ಲ ತೆಗೆದು ಈ ರೀತಿ ಕಾಳನ್ನಾಗಿ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಇದನ್ನು ಸ್ವಲ್ಪ ಮಿಕ್ಸಿಗೆ ಹಾಕಿನೂ ಯೂಸ್ ಮಾಡ್ಬೋದು. ನಾನು ಇದೇ ರೀತಿ ಕಾಳನ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ನಂತರ ನಾನಿಲ್ಲಿ ಒಂದು ಬಾಣಲೆಗೆ ಎರಡು ಕಪ್ಪಷ್ಟು ಶೇಂಗಾನ ತೊಗೊಂಡಿದ್ದೆ, ಒಂದು ಕಪ್ಪಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ನಿಮಗೆ ಸ್ವೀಟ್ ಇಷ್ಟ ಇದ್ದರೆ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಬೆಲ್ಲನ ನೀವು ಯೂಸ್ ಮಾಡ್ಬೋದು. ನಾನಿಲ್ಲಿ ಒಂದು ಕಪ್ಪಷ್ಟು ಬೆಲ್ಲನ ಈ ರೀತಿ ಡೈರೆಕ್ಟಾಗಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ನಾವಿಲ್ಲಿ ಕೆಲವೊಂದಿಷ್ಟು ಜನ ಶೇಂಗಾನ ಮಿಕ್ಸಿಗೆ ಹಾಕಿ ತರಿ ತರಿಯಾಗಿ ರುಬ್ಬಿ ಕೂಡ ಈ ಶೇಂಗಾ ಚಿಕ್ಕಿನ ಮಾಡ್ತಾರೆ. ಹಾಗೆ ಶೇಂಗಾ ಕಾಳನ್ನು ಈ ರೀತಿ ಒಡೆದೂ ಮಾಡ್ಕೋಬೋದು. ನಿಮ್ಗೆ ಹೇಗೆ ಇಷ್ಟನೋ ನೀವು ಹಾಗೆ ಮಾಡ್ಕೋಬೋದು. ನೋಡಿ ಇಲ್ಲಿ, ನಂತರ ನಾನಿಲ್ಲಿ ಬೆಲ್ಲನ ಈ ರೀತಿ ಕರಗಿಸ್ತಾ ಹೋಗ್ತಾ ಇದ್ದೀನಿ. ನಂತರ ನಾನಿಲ್ಲಿ ಒಂದು ತಟ್ಟೆನ ತೊಗೊಂಡು ಅದಕ್ಕೆ ಈ ರೀತಿ ತುಪ್ಪನ ಸವರಿ ಇಟ್ಕೊಳ್ತಾ ಇದ್ದೀನಿ. ನೋಡಿ ಈಗ ಬೆಲ್ಲ ನಿಧಾನಕ್ಕೆ ಚೆನ್ನಾಗಿ ಕರಗ್ತಾ ಇದೆ. ನೋಡಿ, ನಾವು ಬೆಲ್ಲನ ತುಂಬ ಹೊತ್ತು ಈ ರೀತಿ ಬಿಸಿ ಮಾಡೋದ್ರಿಂದ ಆಣ ತುಂಬ ಗಟ್ಟಿಯಾಗುತ್ತೆ. ನಿಮಗೆ ಯಾವ ರೀತಿ ಆಣ ಬೇಕು ನೋಡಿ, ತುಂಬ ಹೊತ್ತು ಮಾಡೋದ್ರಿಂದ ನಿಮಗೆ ಶೇಂಗಾ ಚಿಕ್ಕಿ ಕಡಿಯೋಕ್ಕೂ ಆಗದೇ ಇರೋಷ್ಟು ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ. ಸೊ ನಾವೊಂದು ಮೀಡಿಯಂ ಹದದಲ್ಲಿ ಈ ಆಣನ ಮಾಡ್ಕೋಬೇಕಾಗತ್ತೆ. ನೋಡಿ ಇಲ್ಲಿ ನಾನೊಂದು ಬಟ್ಟಲು ತೊಗೊಂಡಿದ್ದೀನಿ, ಅದಕ್ಕೆ ಈ ರೀತಿ ಆಣನ ಸ್ವಲ್ಪ ಸ್ವಲ್ಪನೇ ಹಾಕೋತಾ ಇದ್ದೀನಿ. ಈ ರೀತಿ ಹಾಕಿದಾಗ ಆಣ ನಿಮಗೆ ತಳಕ್ಕೆ ಕೂರಬೇಕು. ಕೂತು ಈ ರೀತಿ ನಾವು ಕೈಯಿಂದ ತೆಗೆದಾಗ ಅದು ನಮಗೆ ಈ ರೀತಿ ಮೇಲ್ಗಡೆ ಒಟ್ಟಾರೆ ಬರಬೇಕು. ಆ ರೀತಿವರೆಗೂ ನಾವು ಆಣನ ಮಾಡಿಕೊಂಡ್ರೆ ಸಾಕು. ನೀವು ತುಂಬ ಜಾಸ್ತಿ ಹೊತ್ತು ಬಿಸಿ ಮಾಡ್ತಾ ಹೋದರೆ ಆಣ ತುಂಬ ಗಟ್ಟಿಯಾಗುತ್ತೆ, ಆಗ ಶೇಂಗಾ ಚಿಕ್ಕಿ ಕೂಡ ತುಂಬ ಗಟ್ಟಿಯಾಗುತ್ತೆ ಕಡಿಯೋದಕ್ಕೆ. ಈಗ ಇದು ರೆಡಿಯಾಗಿದೆ. ನೋಡಿ ಇಲ್ಲಿ ನಾನು ಈ ಪರ್ಫೆಕ್ಟ್ ಆಣನ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ ಶೇಂಗಾನ ಹಾಕೋತಾ ಇದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಣ. ಇದನ್ನು ನೀವು ತುಂಬ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ. ಯಾಕಂದರೆ ತುಂಬ ಹೈ ಫ್ಲೇಮಲ್ಲಿನೂ ಇಟ್ಕೊಂಡ್ರೆ ಆಣ ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ. ಸೊ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಾಡಿ ಚೆನ್ನಾಗಿ ಮಿಕ್ಸ್ ಆದ ತಕ್ಷಣವೇ ನೀವು ಇದನ್ನು ಒಂದು ಪ್ಲೇಟ್ ತುಪ್ಪ ಸವರಿ ಇಟ್ಕೊಂಡಿದ್ರಲ್ಲ ಅದೇ ಪ್ಲೇಟಿಗೆ ಹಾಕ್ಕೊಂಡು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ನೋಡಿ ಇಲ್ಲಿ ನಾನೀಗ ಇದು ರೆಡಿಯಾಗಿದೆ. ಇದನ್ನು ತುಪ್ಪ ಸವರಿ ಇಟ್ಕೊಂಡಿದ್ನಲ್ಲ ಆ ಪ್ಲೇಟಿಗೆ ಹಾಕೋತಾ ಇದ್ದೀನಿ. ಇದನ್ನು ನೀಟಾಗಿ ನಾವು ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ ಪ್ಲೇಟಲ್ಲಿ. ನೋಡಿ ಇಲ್ಲಿ ನಿಮಗೆ ಕಾಳು ಕಾಳು ಥರ ಇಲ್ಲಿ ಶೇಂಗಾ ಚಿಕ್ಕಿ ರೆಡಿಯಾಗುತ್ತೆ. ನೀವು ಇನ್ನೂ ಸ್ವಲ್ಪ ಟೆಕ್ಸ್ಚರ್ ತುಂಬ ಚೆನ್ನಾಗಿ ಬರಲಿ ಅನ್ನೋ ಥರ ಇದ್ದರೆ ಅಥವಾ ಸ್ವಲ್ಪ ಇದನ್ನು ಕಾಳನ್ನ ಶೇಂಗಾ ಕಾಳನ್ನ ರುಬ್ಬಿ ಕೂಡ ಈ ರೀತಿ ಮಾಡ್ಕೋಬೋದು. ನಾನಿಲ್ಲಿ ಕಾಳುಗಳನ್ನ ಹಾಗೇ ಬಳಸ್ಕೊಂಡು ಮಾಡ್ಕೊಂಡಿದ್ದೀನಿ. ಈ ರೀತಿ ಇದನ್ನು ನಾವು ಸ್ಪ್ರೆಡ್ ಮಾಡಿಕೊಂಡು ಬಿಡೋಣ. ಒಂದು ಸ್ವಲ್ಪ ಗಟ್ಟಿಯಾದ ಮೇಲೆ ಇದನ್ನು ಕಟ್ ಮಾಡ್ಕೊಳ್ಳೋಣ. ಯಾಕಂದರೆ ತುಂಬ ಗಟ್ಟಿಯಾಗೋದಕ್ಕೆ ಬಿಟ್ಟರೆ ಕಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ನಾನಿಲ್ಲಿ ಇದನ್ನು ಈ ರೀತಿ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಒಂದು ಚಾಕುವಿನಿಂದ ಈ ರೀತಿ ಕಟ್ ಮಾಡ್ಕೊಳ್ತಾ ಬರ್ತೀನಿ. ನೋಡಿ, ನಾನೊಂದು ಸ್ವಲ್ಪ ಹೊತ್ತು ಆದಮೇಲೆ ಈ ರೀತಿ ಕಟ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಕಾಳನ್ನ ಬಳಸಿರೋದ್ರಿಂದ ಪರ್ಫೆಕ್ಟಾಗಿ ಕಟ್ ಮಾಡೋದಕ್ಕೆ ಆಗೋದಿಲ್ಲ, ಒಂದು ಸ್ವಲ್ಪ ಕಾಳುಗಳ ಮಧ್ಯೆ ಸಿಗುತ್ತೆ. ಈ ರೀತಿ ನಾನು ಕಟ್ ಮಾಡಿ ಇದನ್ನು ಒಂದು 15 ನಿಮಿಷ ಆರೋದಕ್ಕೆ ಬಿಟ್ಕೋತೀನಿ. ನಂತರ ನಾನಿಲ್ಲಿ ಒಂದು ಈ ಸುಜುಕನ ತೊಗೊಂಡು ಈ ರೀತಿ ಇನ್ನೊಂದು ಸರಿ ಕಟ್ ಮಾಡ್ಕೋತಾ ಇದ್ದೀನಿ ಸರಿಯಾಗಿ. ಇದರಿಂದ ತುಂಬ ಕ್ಲಿಯರ್ ಕಟ್ಟಾಗಿ ನಮಗೆ ಚಿಕ್ಕಿ ಬರುತ್ತೆ. ನೋಡಿ ಈಗ ಹೇಗೆ ಇದೆ, ಚೆನ್ನಾಗಿ ಎದ್ದು ಬರ್ತಾ ಇದೆ. ನೋಡಿ ಈಗ ಶೇಂಗಾ ಚಿಕ್ಕಿಲಿ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ರೆಡಿಯಾಗಿದೆ. ಈಗ ನಾನೀಗ ಇದನ್ನು ತೆಗೆದು ಒಂದೊಂದೇ ಪ್ಲೇಟಲ್ಲಿ ಇಟ್ಕೋತೀನಿ. ನೀವು ಇದನ್ನು ಮಕ್ಕಳಿಗೆ ಮಾಡಿಕೊಟ್ರೆ ಸಾಯಂಕಾಲದ ಟೈಮಿಗೆ ಸ್ನ್ಯಾಕ್ಸ್ ಥರ ಯೂಸ್ ಮಾಡ್ಬೋದು, ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಟ್ರಾವೆಲ್ ಟೈಮಲ್ಲೂ ಕೂಡ ನೀವು ಯೂಸ್ ಮಾಡ್ಬೋದು. ನೋಡಿ ಎಷ್ಟು ಈಸಿಯಾಗಿ ಮನೇಲಿ ಚಟ್ಪಟ್ ಅಂತ ನಾವು ಶೇಂಗಾ ಚಿಕ್ಕಿನ ರೆಡಿ ಮಾಡ್ಕೋಬೋದು.
ಮನೆಯಲ್ಲೇ ನೀವು ಮಾಡೋದ್ರಿಂದ ತುಂಬ ಹೈಜೀನಾಗೂ ಇರುತ್ತೆ, ಕೂಡ ತುಂಬ ಟೇಸ್ಟಿಯಾಗೂ ಇರುತ್ತೆ. ಈಗ ಇದು ಶೇಂಗಾ ಚಿಕ್ಕಿ ರೆಡಿಯಾಗಿದೆ. ನಾನು ನಿಮಗೆ ಈಗ ತೋರಿಸ್ತೀನಿ ಎಷ್ಟು ಸಾಫ್ಟಾಗಿ ಎಷ್ಟು ಕರೆಕ್ಟ್ ಕನ್ಸಿಸ್ಟೆನ್ಸಿಲಿ ಬಂದಿದೆ ಅಂತ ನೋಡಿ. ಇದು ಈ ರೀತಿ ಕಟ್ ಮಾಡಿದ ತಕ್ಷಣ ನಿಮಗೆ ಕಟ್ ಆಗೋ ಥರ ಇರಬೇಕು. ತುಂಬ ಗಟ್ಟಿ ಆಣ ಎಲ್ಲ ಮಾಡಿದರೆ ತುಂಬ ಗಟ್ಟಿಯಾಗಿ ಹೋಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಿಮಗೂ ಈ ರೆಸಿಪಿ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಮ ಪ್ರೀತಿ ಪಾತ್ರರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ರಿಗೂ ಧನ್ಯವಾದಗಳು.